ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ ಹಮಾಸ್ ದಾರಿಗಳು ಇಸ್ರೇಲಿ ಸಂಗೀತೋತ್ಸವದ ಬಿರುಗಾಳಿಯಂತೆ ಪಾರ್ಟಿ ಹೇಗೆ ದುರಂತವಾಗಿ ಮಾರ್ಪಟ್ಟಿತ್ತು ಉತ್ಸವದಲ್ಲಿ ಸಾವಿರಾರು ಯುವಕ ಯುವತಿಯರು ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿದ್ದರು ಶನಿವಾರ ಮುಂಜಾನೆ ಸಾವಿರಕ್ಕೂ ಹೆಚ್ಚು ಹಮಾಸ್ ಹೋರಾಟಗಾರರು ಗಾಜಾ ಗಡಿಯನ್ನ ದಾಟಿ ಇಸ್ರಾಲ್ಗೆ ಪ್ರವೇಶಿಸಿದಾಗ ದುರಂತ ಸಂಭವಿಸಿದೆ ಹಮಾಸ್ ಹೋರಾಟಗಾರರ ಹಠಾತ್ ದಾಳಿಯಲ್ಲಿ ದೇಶದ ಸುಮಾರು ಏಳ್ನೂರು ಮಂದಿ ಸಾವನ್ನಪ್ಪಿದ ನಂತರ ಭಯಾನಕ ಕತೆಗಳನ್ನು ಚಿತ್ರಿಸುವ ಹಲವಾರು ವಿಡಿಯೋಗಳು ಮತ್ತು ಫೋಟೋಗಳು ಇಸ್ರೇಲ್ನಿಂದ ಹೊರಹೊಮ್ಮುತ್ತಿವೆ ಈಗ ಮಹಿಳೆಯೊಬ್ಬರು ಚಿತ್ರಿಸಿದ ಬಹು ವಿಡಿಯೋಗಳು ಸಂತೋಷದಾಯಕ ಮರುಭೂಮಿ ಸಂಗೀತ ಉತ್ಸವವು ಹೇಗೆ ಶೀಘ್ರದಲ್ಲಿಯೇ ಉಳಿವಿಗಾಗಿ ಹೋರಾಟವಾಗಿ ಮಾರ್ಪಟ್ಟಿದೆ ಎಂಬುದನ್ನು ತೋರಿಸುತ್ತದೆ ವಿಡಿಯೋ ಸಂಕಲನವು ಗಾಜಾಪಟ್ಟಿಯ ಸಂ ಸಮೀಪದಲ್ಲಿರುವ ದಕ್ಷಿಣ ಇಸ್ರೇಲ್ನ ದೂರದ ಪ್ರದೇಶದಲ್ಲಿ ಅನೇಕರು ನೃತ್ಯ ಮಾಡುವುದರೊಂದಿಗೆ ಮತ್ತು ಸೂಪರ್ನೋವಾ ಉತ್ಸವವನ್ನು ಆನಂದಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಗೊಂಡಿನ ಸದು ಕೇಳಿಸುತ್ತಿದ್ದಂತೆ ಹಲವಾರು ಪುರುಷರು ಮತ್ತು ಮಹಿಳೆಯರು ತಮ್ಮ ಪ್ರಾಣಕ್ಕಾಗಿ ತೆರೆದ ಮೈದಾನದಲ್ಲಿ ಕಾರುಗಳ ಕಡೆಗೆ ಓಡಿ ಹೋಗುತ್ತಿರುವ ದೃಶ್ಯಗಳು ಶೀಘ್ರದಲ್ಲಿ ಸ್ಥಳಾಂತರಗೊಳ್ಳುತ್ತದೆ ಉತ್ಸವದಲ್ಲಿ ಸಾವಿರಾರು ಯುವಕ ಯುವತಿಯರು ರಾತ್ರಿ ರಾತ್ರಿಯಿಡೀ ಕುಣಿದು ಕುಪ್ಪಳಿಸಿದರು ಶನಿವಾರ ಮುಂಜಾನೆ ದುರಂತ ಸಂಭವಿಸಿದ್ದು ಸಾವಿರಕ್ಕೂ ಹೆಚ್ಚು ಹಮಾಸ್ ಹೋರಾಟಗಾರರು ಗಾಜಾ ಗಡಿಯನ್ನು ಇಸ್ರಾಲ್ಗೆ ದಾಟಿದರು ಮತ್ತು ರಾಕೆಟ್ ಗುಂಡಿನ ಸುರಿಮಳೆಯಿಂದ ಗಡಿನಾಡಿನ ಸಮುದಾಯಗಳನ್ನು ಆಕ್ರಮಿಸಿಕೊಂಡರು ಕ್ಲಿಪ್ಗಳಲ್ಲಿ ಒಂದರಲ್ಲಿ ಹಮಾಸ್ ಬಂದೂಕುದಾರಿಗಳಿಂದ ಬಲವಂತವಾಗಿ ಹೊರಬರುವ ಮೊದಲು ಮಹಿಳೆ ತನ್ನ ಕಾರಿಗೆ ನುಗ್ಗುತ್ತಿರುವುದನ್ನು ಕಾಣಬಹುದು ದಯವಿಟ್ಟು ದಯವಿಟ್ಟು ಬೇಡ ಎಂದು ಮಹಿಳೆ ಪುರುಷರನ್ನು ಬೇಡಿಕೊಳ್ಳುವುದು ಕೇಳಿಸುತ್ತದೆ ಒಬ್ಬ ಮಹಿಳೆ ಅಳುತ್ತಿರುವುದು ಮತ್ತು ಆಕ್ರಮಣಕಾರಿಗಳಿಂದ ಮರೆ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುವ ಮೊದಲು ಯಾರೋ ಬಂದು ಚೌಕಟ್ಟಿನಲ್ಲಿ ಗುಂಡಿನ ಗಾಯವನ್ನು ಹೊಂದಿದ್ದಾರೆ ವಿಡಿಯೋ ಸಂಕಲನವು ಹಮಾಸ್ ಹೋರಾಟಗಾರರ ಸೆರೆಯಲ್ಲಿ ಹಲವಾರು ಯುವಕರೊಂದಿಗೆ ಕೊನೆಗೊಳ್ಳುತ್ತದೆ ವಾರಾಂತ್ಯದಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಸುಮಾರು ಇನ್ನೂರೈವತ್ತು ಜನರನ್ನ ಹಮಾಸ್ ಬಂದೂಕುದಾರಿಗಳು ಕೊಂದಿದ್ದಾರೆ ಎಂದು ಮೃತದೇಹಗಳನ್ನು ಸಂಗ್ರಹಿಸಲು ಸಹಾಯ ಮಾಡಿದ ಸ್ವಯಂ ಸೇವಕರು ಸೋಮವಾರ ತಿಳಿಸಿದ್ದಾರೆ ಈ ವಿಡಿಯೋ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ